ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತೇನಪ್ಪ ಅಂದರೆ G20 ಕುರಿತೊಂದು ಒಂದಿಷ್ಟು ಮಾಹಿತಿ ಅಂದರೆ ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ G20 ಅನ್ನೋ ಕಲ್ಪನೆ ಬಂದಿದ್ದು 1999 ಕೆನಡಾದ ಹಣಕಾಸು ಸಚಿವರಾದಂಥ ಪಾಲ್ ಮಾರ್ಟಿನ್ ಅವರ ಒಂದು ಕಲ್ಪನೆ ಆಧಾರದ ಮೇಲೆ G20 ಏನಪ್ಪ ಅಂದರೆ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಇನ್ನು G20 ಮೊಟ್ಟ ಮೊದಲ ಸಭೆ ನಡೆದಿದ್ದು 2008. ಈ 2008 ಅಮೇರಿಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಯ್ತಲ್ಲ, ಆ ನಂತರದಲ್ಲಿ ನಡೆದಂಥ ಈ G20 ಮೊಟ್ಟ ಮೊದಲ ಸಭೆ ನಡೆದಿದ್ದು ಕೂಡ ಅಮೇರಿಕಾದಲ್ಲಿ. ಅಂದಿನ ಅಮೇರಿಕದ ಅಧ್ಯಕ್ಷರಾದಂಥ W.ಜಾರ್ಜ್ ಬುಷ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂದರೆ G20 ಒಂದು ಶೃಂಗಸಭೆ ನಡೀತಂತ ಹೇಳ್ಬೋದು. ಈ ಶೃಂಗಸಭೆಯ ನಂತರ ಮತ್ತೇನಪ್ಪ ಅಂದರೆ ಈಗ ಸಭೆಗಳನ್ನು ನಡ್ಕೋತ ಬಂತು. ಆದರೆ ಭಾರತದಲ್ಲಿ ನಡೀತಿರುವಂಥ ಮೊಟ್ಟ ಮೊದಲ ಶೃಂಗಸಭೆ ಅಂತ ಈ ಒಂದು 18 ಶೃಂಗಸಭೆಯನ್ನು ಕರಿಬೋದು. ಈ ಹಿಂದೆ ಏನಪ್ಪ ಅಂದರೆ ಇಂಡೋನೇಷ್ಯಾದ ಬಾಲಿಯಲ್ಲಿ ಏನಪ್ಪ ಅಂದರೆ 17 G20 ಶೃಂಗಸಭೆ ನಡೆದಿತ್ತು. ಈಗ ಭಾರತದಲ್ಲಿ 18 G20 ಶೃಂಗಸಭೆ ಏನಪ್ಪ ಅಂದರೆ ನಡೆದಿದೆ. ಇನ್ನು ಮುಂದಿನ ಒಂದು G20 ಶೃಂಗಸಭೆ ಏನಪ್ಪ ಅಂದರೆ ದಕ್ಷಿಣ ಅಮೇರಿಕ ಖಂಡದಲ್ಲಿ ಬರುವಂಥ ಬ್ರೆಜಿಲ್ ದೇಶದಲ್ಲಿ ಏನಪ್ಪ ಅಂದರೆ G20 ಶೃಂಗಸಭೆ ಏನಪ್ಪ ಅಂದರೆ 19 G20 ಶೃಂಗಸಭೆ ನಡೆಯಲಿದೆ ಅಂತ ಹೇಳ್ಬೋದು. ಇನ್ನು ಈ G20 ಶೃಂಗಸಭೆಯ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಯಾವ ರಾಷ್ಟ್ರ ಅಧ್ಯಕ್ಷತೆ ಈ ಒಂದು G20 ಶೃಂಗಸಭೆ ನಡೆಸ್ತದ ಅದೇ ರಾಷ್ಟ್ರ ಏನಪ್ಪ ಅಂದರೆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತದೆ. ಮತ್ತು ನಿರ್ಣಯಗಳು ಏನಪ್ಪ ಅಂದರೆ ಎಲ್ಲ ರಾಷ್ಟ್ರಗಳಿಂದ ಸಹಮತವನ್ನು ಪಡೆದಾಗ ಕೂಡ ಏನಪ್ಪ ಅಂದರೆ ಇದೊಂದು ಅಂಗೀಕಾರವಾಗ್ತದೆ ಅಂತ ಹೇಳ್ಬೋದು. ಈ G20 ಶೃಂಗಸಭೆ 2009 ಮತ್ತು 2010 ತಲಾ 2 ಏನಪ್ಪ ಅಂದರೆ ಈ G20 ಶೃಂಗಸಭೆಗಳು ನಡೆದಿದ್ದು ಕೂಡ ವಿಶೇಷ ಅಂತ ಹೇಳ್ಬೋದು. ಇನ್ನು ದೆಹಲಿಯಲ್ಲಿ ನಡೆದಂಥ ದೈಲಿ ಘೋಷಣೆ ಅಥವಾ ಡೈಲಿ ಡಿಕ್ಲರೇಷನ್ ಅಂತ ಏನು G20 ಒಂದು ಸಭೆಯಲ್ಲಿ ಸಹಮತ ಪಡೆದಂಥ ಒಟ್ಟು 83 ವಿಷಯಗಳೇನಪ್ಪ ಅಂದರೆ ಈ ಒಂದು ಸಭೆಯಲ್ಲಿ ಏನಪ್ಪ ಅಂದರೆ ಅಂಗೀಕಾರ ಆಗಿವೆ ಅಂತ ಹೇಳ್ಬೋದು. ಇನ್ನು G20 ಶೃಂಗಸಭೆ ಏನಪ್ಪ ಅಂದರೆ ಈ ರಾಷ್ಟ್ರ 19 ರಾಷ್ಟ್ರಗಳು ಏನವಲ್ಲ 19 ರಾಷ್ಟ್ರಗಳ ಜೊತೆಗೆ ಒಂದು ಯುರೋಪಿಯನ್ ಯೂನಿಯನ್ ಒಕ್ಕೂಟ ಸೇರಿಕೊಂಡು ಮಾಡಿಕೊಂಡಿರುವಂಥದ್ದು. ಇನ್ನು ಈ ಒಂದು 18 G20 ಶೃಂಗಸಭೆಯಲ್ಲಿ 20 ರಾಷ್ಟ್ರಗಳ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ದಕ್ಷಿಣ ಆಫ್ರಿಕಾ ಖಂಡದ ದಕ್ಷಿಣ ಆಫ್ರಿಕಾ ಒಕ್ಕೂಟ ಸೇರ್ಪಡೆ ಆಲಕ್ಕೇನಪ್ಪ ಅಂದರೆ ಭಾರತ ಏನಪ್ಪ ಅಂದರೆ ಈ ಒಂದು G20 ಏನಪ್ಪ ಅಂದರೆ ಆಹ್ವಾನ ನೀಡಿ G20 ಏನಪ್ಪ ಅಂದರೆ ಸೇರ್ಪಡೆ ಮಾಡ್ಲಿಕ್ಕೆ ಏನಪ್ಪ ಅಂದರೆ ಸಹಮತಿ ವ್ಯಕ್ತಪಡಿಸಿದೆ. ಈ ಒಂದು ಆಫ್ರಿಕಾ ಒಕ್ಕೂಟದಲ್ಲಿ ಒಟ್ಟಾರೆಯಾಗಿ 55 ರಾಷ್ಟ್ರಗಳೇನಪ್ಪ ಅಂದರೆ ನಾವು ನೋಡ್ಬೋದು. ಇದು ಮುಂದಿನ ದಿನದಾಗ ಏನಪ್ಪ ಅಂದರೆ G20 ಹೋಗಿ G21 ಆಗ್ಬೋದು. ಆದರೆ ಈಗ ತಾತ್ಕಾಲಿಕ ಏನಪ್ಪ ಅಂದರೆ ಸಹಮತಿಯನ್ನು ಏನಪ್ಪ ಅಂದರೆ ದಕ್ಷಿಣ ಆಫ್ರಿಕಾ ಒಕ್ಕೂಟಕ್ಕೆ ಏನಪ್ಪ ಅಂದರೆ ಸಹಮತಿಯನ್ನು ನೀಡಲಾಗಿದೆ. ಇದರ ಜೊತೆಗೆ G20 ಶೃಂಗಸಭೆಯಲ್ಲಿ ಹಲವು ಮಹತ್ವದ ಒಂದು ನಿರ್ಣಯಗಳೇನಪ್ಪ ಅಂದರೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಆಫ್ರಿಕಾ ಯುರೋಪ್ ಭಾರತ ಮತ್ತು ಯುರೋಪ್ ಖಂಡಕ್ಕೆ ಏನಪ್ಪ ಅಂದರೆ ಕಾರಿಡಾರ್ ವ್ಯವಸ್ಥೆಯನ್ನು ಮತ್ತು ಹವಾಮಾನ ಬದಲಾವಣೆಗೇನಪ್ಪ ಅಂದರೆ ಒಂದಿಷ್ಟು ಅನುದಾನವನ್ನು ಮೀಸಲಿಡುವುದು, ಅದರಲ್ಲೂ ಬ್ರಿಟನ್ನ ಪ್ರಧಾನಿಯಾದಂಥ ರಿಷಿ ಸುನಾಕ್ ಅವರು ಏನಪ್ಪ ಅಂದರೆ ಈ ಒಂದು ನಿಧಿಗೆ ಏನಪ್ಪ ಅಂದರೆ $200 ಏನಪ್ಪ ಅಂದರೆ ಅನುದಾನವೇನಪ್ಪ ಅಂದರೆ ಮೀಸಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಏನಪ್ಪ ಅಂದರೆ G20 ಮುಂದಿನ ಒಂದು G20 19 ಶೃಂಗಸಭೆ ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಬರುವಂಥ ಬ್ರೆಜಿಲ್ ದೇಶದಲ್ಲಿ ನಡೆಯಲಿದೆ. ಇನ್ನು ಭಾರತ ಈ ಒಂದು G20 December 1 ಏನಪ್ಪ ಅಂದರೆ ತನ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿತ್ತು. ಇದು ದೇಶದ ವಿವಿಧ ಭಾಗದಲ್ಲಿ ಏನಪ್ಪ ಅಂದರೆ 200 ಹೆಚ್ಚು ಸಭೆಗಳನ್ನೇನಪ್ಪ ಅಂದರೆ ಭಾರತ ಆಯೋಜನೆ ಮಾಡಿತ್ತು. ಈಗ 9 ಮತ್ತು 10 ನಡೆದಂಥ G20 ಒಂದು ಶೃಂಗಸಭೆಯಲ್ಲಿ ಈ ಒಂದು ಜಗತ್ತಿನಲ್ಲಿ ಇರುವಂಥ ಪ್ರಮುಖವಾಗಿ 19 ರಾಷ್ಟ್ರಗಳು ಒಂದು ಯುರೋಪಿಯನ್ ಯೂನಿಯನ್ ಒಕ್ಕೂಟದ ಜೊತೆಗೆ ಆಫ್ರಿಕಾ ಒಕ್ಕೂಟ ಕೂಡ ಏನಪ್ಪ ಅಂದರೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಈ ಒಂದು G20 ಕುರಿತೇನಪ್ಪ ಅಂದರೆ ಇನ್ನಷ್ಟು ಮಾಹಿತಿ ಏನಪ್ಪ ಅಂದರೆ ತಾವು ಓದಿ ತಿಳ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪ ಅಂದರೆ ಇಲ್ಲಿಗೆ